ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 128 ಮತ್ತು 129. ಇಸ್ರೇಲರ ಎರಡು ಮನೆತನದವರು. ಯಹೂದ್ಯ ಸುಗ್ಗಿ ಕಾಲ, ಯಹೂದ್ಯ ಕೃಪಾಕಾಲ ರಾಜ್ಯಕ್ಕಾಗಿ ಕಾಯುವಿಕೆ. ಈ ಸಾಕ್ಷ್ಯವು ಅಪರೂಪವಾಗಿ ಪ್ರಬಲವಾಗಿದ್ದು ಇದನ್ನು ಜ್ಞಾನವು ಹೆಚ್ಚುವರೆಗೆ ಮತ್ತು ಜ್ಞಾನವಂತರು ಪರಲೋಕದ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಗುಪ್ತವಾಗಿ ಇಡಲಾಗಿತ್ತು. ಇಸ್ರೇಲರ ತಿರಸ್ಕಾರದ ನಿಖರವಾದ ವರ್ಷವು ಹೌದು ದಿನವೂ ಸಹ ನಮಗೆ ತಿಳಿದದೆ. ಅವರು ಮಿಷನಹ ಅಥವಾ ಎರಡು ಪಟ್ಟು ಹೊಂದಿಕೊಳ್ಳಬೇಕಾಗಿದೆ ಎಂದು ಪ್ರವಾದಿಯು ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಸಮಾನಾಂತರ ಅವಧಿಯು 1845 ವರ್ಷಗಳಷ್ಟು ದೀರ್ಘವಾಗಿದ್ದು 1878 ಕ್ರಿಸ್ತಶಕದಲ್ಲಿ ಅದು ಕೊನೆಗೊಂಡಿತು ಎಂದು ನಾವು ತಿಳ್ಕೊಂಡಿದ್ದೇವೆ ಮತ್ತು ಇದು ದಯೆಯಿಂದ ಗುರುತಿಸಲ್ಪಟ್ಟಿದೆ ಎಂಬುದು ಯಾವುದೇ ತಕರಾರಿಲ್ಲದೆ ಸತ್ಯವಾಗಿದೆ. ಆದರೆ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅದು ದೇವರ ಅವರ ದುಪ್ಪಟ್ಟಿನ ನಿಮಿತ್ತವೆಂದು ಪ್ರೊಫೆಸರ್ ಡೆಲೀಸ್ ಎಂಬುವರು ಅವರ ನೂತನ ಒಡಂಬಡಿಕೆಯ ಇಬ್ರಿಯ ಭಾಷಾಂತರದಲ್ಲಿ ಪ್ರಕಟಿಸಿದ್ದಾರೆ. ಇದೀಗಾಗಲೇ ಸಾವಿರಾರು ಇಬ್ರಿಯ ಕೈಯಲ್ಲಿದ್ದು ಅವರಲ್ಲಿ ಕುತೂಹಲವನ್ನು ಎಬ್ಬಿಸಿದೆ. ಅದೂ ಅಲ್ಲದೆ ಅಪೋಸ್ತರರ ಕಾಲದ ನಂತರ ಯಹೂದ್ಯರ ಮಧ್ಯದಲ್ಲಿ ರಬಿನೋವಿಜ್ ಮತ್ತಿತರ ಮುಂದಾಳತ್ವದಲ್ಲಿ ನಡೆದ ಮಹಾಚಳುವಳಿಯು ಇನ್ನೂ ರಷ್ಯಾದಲ್ಲಿ ಪ್ರಗತಿಯಲ್ಲಿದೆ. ಅದರ ಪ್ರಾರಂಭವು ಇಸ್ರೇಲರ ದ್ವಿಗುಣವು ಅಂತ್ಯವಾದ 1878 ಬಹಳ ಸಮಯದ ನಂತರ ಉಂಟಾಗಿದ್ದು ಕ್ರಿಸ್ತಶಕ 33 ಇಸ್ರೇಲರ ತಿರಸ್ಕಾರದ ನಂತರ ಅನ್ಯಜನರ ನಡುವೆ ಎಚ್ಚೆತ್ತುಕೊಳ್ಳುವ ಸಮಯವಾಗಿತ್ತು. ಈಗ ನಾವು ಅಪೋಸ್ತಲರ ಮಾತುಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಅದು ಅನ್ಯಜನರ ಸಂಖ್ಯೆಯು ಪೂರ್ಣವಾಗುವವರೆಗೂ ಸುವಾರ್ಥಕರಿಯ ಅಂತ್ಯದವರೆಗೂ ಅವರದ್ದಾಗಿದ್ದ ದೇವರ ದಯೆಯಿಂದ ಮತ್ತು ಭೂಲೋಕದ ಒಡಂಬಡಿಕೆಯಿಂದ ಅವರು ತೆಗೆದುಹಾಕಲ್ಪಟ್ಟಿದ್ದಾರೆಂದು ಸ್ಪಷ್ಟವಾಗಿ ತೋರಿಸುವುದಾಗಿದೆ. ನಂತರದಲ್ಲಿ 1878 ವರ್ಷವು ಆತ್ಮಿಕ ಇಸ್ರೇಲರ ಆಳವಾದ ಆಸಕ್ತಿಗೆ ಗುರುತಿಸಲ್ಪಟ್ಟ ವರ್ಷವಾಗಿತ್ತು ಎಂದು ನೀವು ನೋಡಬಹುದು. ಇದು ಶಾರೀರಿಕ ಇಸ್ರೇಲರಿಗಿಂತ ಕಡಿಮೆ ಪ್ರಾಮುಖ್ಯವಾದ ದಿನಲ್ಲ. ನಮ್ಮ ಕರ್ತನಾದ ಯೇಸುವಿಗಲ್ಲದೆ ಬೇರೆ ಯಾರಿಗೂ ಧರ್ಮಶಾಸ್ತ್ರ ಯುಗದ ಅಂತ್ಯ ಮತ್ತು ಸುವಾರ್ತೆಗದ ಪ್ರಾರಂಭದ ಅರ್ಥ ಸೂಚಿವಿಕೆಯ ಬಗ್ಗೆ ತಿಳಿಯದೇ ಇರುವುದರಿಂದ ಅಪೋಸ್ತಲರು ಸಹ ಭಾಗಶಃ ಪಂಚಶತಮದವರೆಗೆ ಮಾತ್ರವೇ ಮತ್ತು ಅದನ್ನು ಮುಸುಕಾಕಿ ತಿಳಿದಿದ್ದರು. ಆದುದರಿಂದ ಅದೇ ಆತ್ಮನಿಂದ ಅಭಿಷೇಕಿಸಲ್ಪಟ್ಟ ಕ್ರಿಸ್ತನ ದೇಹವು ಮಾತ್ರವೇ ಸುವಾರ್ತೆಯುಗದ ಅಂತ್ಯವನ್ನು ಮತ್ತು ಅದರ ಪ್ರಮುಖವಾದ ಅರ್ಥ ಸೂಚಿಕೆಯನ್ನು ಕಾಣಬಹುದೆಂದು ನಾವು ನಿರೀಕ್ಷಿಸಬಹುದು. ಅಲ್ಪರಾದ ಯಹೋದರಿಗೆ ಮತ್ತು ಕ್ರಿಸ್ತನೆಂದು ಹೇಳಿಕೊಳ್ಳುವ ಕೆಲವರಿಗೆ ಪ್ರಥಮ ಆಗಮನದಲ್ಲಿ ಕಂಡುಬಂದ ದೈವಿಕ ನಿರ್ವಹಣೆಯ ಮಹಾಬದಲಾವಣೆಗಳ ಬಗ್ಗೆ, ಯಹುದ್ಯ ಕಾಲದ ಸಮಾಪ್ತಿಯ ಬಗ್ಗೆ ಮತ್ತು ಸುವಾರ್ಥಗದ ಪ್ರಾರಂಭದ ಬಗ್ಗೆ ಇನ್ನೂ ಅರಿವಿಲ್ಲ. ಆದರಂತೆ ಈಗಲೂ ಸ್ವಾಭಾವಿಕ ಸಾಕ್ಷಿಗಳು ಕಂಡುಬರುವವರೆಗೆ ನಾವು ಸುವಾರ್ಥಯುಗದ ಸುಗ್ಗಿಯ ಕಾಲದ ಅಂತ್ಯದಲ್ಲಿ ಇದ್ದೇವೆಂಬುದು ಮತ್ತು 1878 ಇಸವಿಯು ಈ ಅಂಶಕ್ಕೆ ಮಾಡಿರುವಂತೆ ಬಹಳ ಮುಖ್ಯವಾಗಿದೆ ಎಂಬುದು ಕೆಲವರಿಗೆ ಮಾತ್ರ ತಿಳಿದಿದೆ ಅಥವಾ ತಿಳ್ಕೊಳ್ಳುವವರು ಅದು ಎಲ್ಲರಿಗಿಂತಲೂ ಕೇವಲ ವಿಶ್ವಾಸಿಗಳಿಗೆ ಮಾತ್ರವೇ ತಿಳಿದಿರಬೇಕು. ಪ್ರಪಂಚದೊಂದಿಗೆ ಅವರು ಕತ್ತಲೆಯಲ್ಲಿರಬಾರದು ಎಂಬುದು ಉದ್ದೇಶವಾಗಿದೆ. ಪರಲೋಕ ರಾಜ್ಯದ ಮರ್ಮಗಳನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಕೊಡಲ್ಪಟ್ಟಿದೆ ಎಂದು ಕರ್ತನು ಹೇಳಿದ್ದಾನೆ. ಮತ್ತಾಯ 13:11 ವಚನ. ಯೆರೆಮೀಯನು ನಿಜವಾಗಿಯೂ ಕರ್ತನ ಪ್ರವಾದಿಯಾಗಿರುವನಾದರೂ ಮಿಷ್ನಹ ಅಥವಾ ಇಸ್ರೇಲರ ಅನುಭವಗಳ ದ್ವಿಗುಣತೆಯ ಬಗ್ಗೆ ಆತನ ಸಾಕ್ಷ್ಯಕ್ಕೆ ಗೌರವಿಸಲೇಬೇಕಾದರೂ ಇನ್ನೊಬ್ಬ ಪ್ರವಾದಿ ಇದೇ ಸಂಗತಿಗಳ ಬಗ್ಗೆ ಇನ್ನೂ ಪ್ರಬಲವಾಗಿ ಹೇಳಿದ್ದರೆ ಅದನ್ನೂ ನಾವು ಗೌರವಿಸಬೇಕಾಗುತ್ತದೆ ಎಂದು ಕೆಲವರು ಬಹುಶಃ ಹೇಳಬಹುದು. ಅಂಥವರಿಗೆ ಒಬ್ಬ ನಂಬಲ್ ಅರ್ಹ ಪ್ರವಾದಿಯ ಹೇಳಿಕೆಯು ಒಳ್ಳೆಯದರ ಮತ್ತು ನಂಬಿಕೆಯ ಆಧಾರಕ್ಕೆ ಸಾಕು ಎಂದು ನಾವು ಉತ್ತರಿಸುತ್ತೇವೆ. ಯಾಕೆಂದರೆ ಮೊದಲನೆಯ ಆಗಮನದಲ್ಲಿ ಗಮನಾರ್ಹವಾದ ಅನೇಕ ಸಾಕ್ಷ್ಯಗಳು ಒಬ್ಬ ಏಕಾಂಗಿ ಪ್ರವಾದಿಯ ಮೂಲಕ ಮುಂತಿಳಿಸಲ್ಪಟ್ಟಿದ್ದು, ಪರಂತು ಕೃಪೆಯಲ್ಲಿ ಐಶ್ವರ್ಯವಂತನು ಅತ್ಯಂತ ಕರುಣಾಳುವು ಆದ ದೇವರು ನಮ್ಮ ವಿಶ್ವಾಸ ಬಲಹೀನತೆಯನ್ನು ಪರಿಗಣಿಸಿ ನಮ್ಮ ಹೃದಯದ ಪ್ರಾರ್ಥನೆಗಳಿಗೆ ಮುಂಚಿತವಾಗಿಯೇ ಉತ್ತರಿಸಿದ್ದಾನೆ ಮತ್ತು ಒಂದಕ್ಕಿಂತ ಹೆಚ್ಚು ಸಾಕ್ಷ್ಯಗಳು ಒದಗಿಸಿದ್ದಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.